ಕೆಪಿಸಿಸಿ ರಾಜರ ವಿಧಾನಸಭಾ ಕ್ಷೇತ್ರಕ್ಕೆ ಕೆಪಿಸಿಸಿ ಸದಸ್ಯರನ್ನು ಆಯ್ಕೆ ಮಾಡಿದ ನಮ್ಮ ಪಕ್ಷದ ಅಧ್ಯಕ್ಷರಾದ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ, ನಮ್ಮ ವಿರೋಧ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯವರಿಗೂ, ಹಾಗೆಯೇ ನಮ್ಮ ಜನಪ್ರಿಯ ಸಂಸದರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ನಮ್ಮ ಸುರೇಶ್ ಅಣ್ಣವರು, ಡಿ ಕೆ ಸುರೇಶ್ ಅಣ್ಣವರು, ಹಾಗೆ ಮತ್ತು ನಮ್ಮ ಹನುಮಂತರಾಯಪ್ಪಣ್ಣವರು, ನಮಗೆ ಬಹಳ ವರ್ಷದಿಂದ ನಾವು 2004 ಚಿರಪರಿಚಿತರು. ಹಾಗೆ ನಮ್ಮ ನೆಚ್ಚಿನ ನಾಯಕಿಯಾದ ಈ ಭಾಗದ ಮುಂದಿನ ಭವಿಷ್ಯದ ಶಾಸಕರಾಗುವಂಥ ನಮ್ಮ ಕುಸುಮಾ ಮೇಡಮ್ ಅವ್ರಿಗೂ ನಾನು, ಮತ್ತು ನಮ್ಮ ಪಕ್ಷದ ಇನ್ನು ನಮ್ಮ ಎಕ್ಸ್ ಮೇಯರ್ ಉಚ್ಚಪ್ಪ ಅವರು, ರಾಮಲಿಂಗಡ್ಡೆ ಸಾಹೇಬರು, ಅವರೆಲ್ಲರೂ ಕೂಡ ನಾನು ನಮ್ಮ ಎಲ್ಲ ಪಕ್ಷದ ನಾಯಕರು ಎಲ್ಲ ಯಾರ್ಯಾರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಡೆಪ್ಯೂಟಿ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಿಗೂ ಮತ್ತು ನಮ್ಮ ರಾಜ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕಾರ್ಯಕರ್ತರುಗಳು ಕೂಡ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೇನೆ. ಈಗೇನು ನನಗೆ ಈ ಜವಾಬ್ದಾರಿಯನ್ನು, ನಾನು ಹಿಂದೆ ಜೆ ಡಿ ಎಸ್ ಪಕ್ಷದಲ್ಲಿದ್ದಾಗ ರಾಜ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ಆಗಿದ್ದೆ, ನಾನು ಎಲ್ಲ ವಾರ್ಡ್ಗಳು ಸಕ್ರಿಯವಾಗಿ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದಿದ್ದೆ. ಅದೇ ರೀತಿ ಈಗ ಅದನ್ನು ಗಣನೆಗೆ ತಗೊಂಡು ನಮ್ಮ ಪಕ್ಷದ ನಾಯಕರು ಮತ್ತು ನಮ್ಮ ಹನುಮಂತರಾಯಪ್ಪ ಮೇಡಮ್ ಅವರು ಮತ್ತು ನಮ್ಮ ಸಂಸದರು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲರಿಗೂ ನನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ತಗೊಳ್ಳೋದು ಮುಖ್ಯ ಅಲ್ಲ, ಅವ್ರು ಹೇಳಿದಾಗ ಮೇಡಮ್ ಅವ್ರು ಹೇಳಿದಾಗೆ ನಾನು ಈ ಜವಾಬ್ದಾರಿ ತಗೊಂಡ್ಮೇಲೆ ಪ್ರಾಮಾಣಿಕವಾಗಿ ಎಲ್ಲ ವಾರ್ಡ್ಗಳಲ್ಲೂ ಹೋಗಿ ಎಲ್ಲೆಲ್ಲಿ ನಾನು ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಅದನ್ನು ಖಂಡಿತ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನನಗೆ ಈಗ ಏನು ವಾರ್ಡ್ಗಳೀಗ 9 13 ಏನೋ ಆಗ್ತಾ ಇದೆ ಅಂತ ಹೇಳಿ ಬಂದಿದೆ, ಅದು ಕೂಡ 13 ಆದರೂ ಕೂಡ ಅಲ್ಲೂ ಕೂಡ ಪ್ರಾಮಾಣಿಕವಾಗಿ ನಾವು ಓಡಾಡಿ ಕೆಲಸ ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಮುಂದಿನ ಏನು 2023 ಪಕ್ಷ ಒಂದು ಸರ್ಕಾರ ರಚನೆ ಆಗೋ ಒಂದು ಎಲ್ಲ ಮುನ್ಸೂಚನೆಗಳು ಈಗಾಗಲೇ ನಮ್ಮ ನಿನ್ನೆ ನಮ್ಮ ಏನು ಇದು ಎಮ್ ಎಲ್ ಸಿ ರಿಸಲ್ಟ್ ಬಂದಿದೆ, ಇದು ದಿಕ್ಸೂಚಿ ನಮಗೆ. ಈ ದಿಕ್ಸೂಚಿ ಈಗಾಗಲೇ ನಿನ್ನೆ ತೋರಿಸಿದ್ದಾರೆ ಜನಗಳು. ಮುಂದಿನ ದಿನಗಳಲ್ಲಿ 2023 ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುತ್ತೆ, ಅಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕರ್ತರನ್ನ ಬಹಳ ಇಲ್ಲಿ ಗೌರವಯುತವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು ಒಳ್ಳೆಯದಾಗುತ್ತೆ, ನಮ್ಮ ರಾಜ್ಯದಲ್ಲಿ ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಆದಮೇಲೆ ನಮಗೂ ಕೂಡ ಈ ಭಾಗದಲ್ಲಿ ನಮ್ಮ ನಾಯಕಿ ಕುಸುಮಾ ಮೇಡಮ್ ಅವರು 2023 ನಾವು ಶಾಸಕರನ್ನ ಮಾಡಲೇಬೇಕು ಅಂತ ಪಣ ತೊಟ್ಟು ಎಲ್ಲ ಘಟಕದ ಮಂಚೂಣಿಯಲ್ಲಿರುವ ನಾಯಕರುಗಳು ಮತ್ತು ಮಹಿಳಾ ಘಟಕದವರು, ಎಸ್ ಸಿ ಎಸ್ ಟಿ ಮೈನಾರಿಟಿ ಘಟಕ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ. ಅವರೆಲ್ಲರನ್ನು ಒಗ್ಗೂಡಿಸ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಮುಖಂಡರು ಬೆಟ್ಸ್ವಾಮಿ ಗೌಡರನ್ನ ಕೆಪಿಸಿಸಿ ಸದಸ್ಯರನ್ನಾಗಿ ನಮ್ಮ ವಿಧಾನಸಭೆ ನಮ್ಮ ಆರ್ಆರ್ ನಗರ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದೀವಿ. ಸೊ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನಾವು ಅವರ ಶಕ್ತಿನ ನೋಡಿ ನಿಭಾಯಿಸ್ತಾರೆ ಅಂತ ಒಂದು ವಿಶ್ವಾಸ ಇತ್ತು. ಜವಾಬ್ದಾರಿಯನ್ನು ಆ ಜವಾಬ್ದಾರಿಯನ್ನ ಬಹಳ ಉತ್ತಮವಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ ಅವರಿಗೆ ಈ ಸಂದರ್ಭದಲ್ಲಿ.